Hi, hello, namaste friends. Welcome to my YouTube channel Tech World with Pranika. Tech World with Pranika nam mattondude swagata suswagata friends. Ivattu nodadili 2022-23 sallalli yaar repeaters idru matte freshers idu avarge ond kelavondu important update na bandide. Adenu important update bandide sampurna nodi tilisikortini tappadanna skip madade poorthiyagi nodi hage nimge ishta adre ondu like share subscribe madi. Friends, nimge ella gottirange enappa andre CET spot ranking na announcement madlikke ಕೆ ಎ ಕೂಡ ನಿರ್ಧಾರ ಮಾಡಿದೆ. ಇವತ್ತು ಉನ್ನತ ಮಟ್ಟದ ಸಭೆಯನ್ನು ಕೂಡ ಆಯೋಜಿಸಲೇ ರ್ಯಾಂಕ್ ಪಟ್ಟಿ ಪರಿಷ್ಕರಣೆ ಒಂದು ದೊಡ್ಡ ಸವಾಲಾಗಿದೆ. ವಿದ್ಯಾರ್ಥಿಗೆ ನ್ಯಾಯ ನೀಡಲಿಕ್ಕೆ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಹೈಕೋರ್ಟ್ ತೀರ್ಪು ಪರಾಮರ್ಶಿಸಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಥವಾ ಏನು ಅನ್ನೋದನ್ನು ಇವತ್ತು ಡಿಸೈಡ್ ಕೂಡ ಮಾಡಲಿದ್ರೆ ಇಲ್ಲ ಸಿ ಟಿ ಸ್ಪಾಟ್ ರ್ಯಾಂಕಿಂಗ್ ಕೂಡ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ಡಿಸೈಡ್ ಮಾಡಲಾಗಿದೆ. ನೋಡಿ ಫ್ರೆಂಡ್ಸ್, ಸಿ ಟಿ ರ್ಯಾಂಕ್ ಪಟ್ಟಿ ಬಗ್ಗೆ ಹೈಕೋರ್ಟ್ ನೀಡಿದ ತೀರ್ಪು ಪಾಲಿಸಬೇಕಾ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾ ಎಂಬ ಚರ್ಚೆ ನಿರ್ಧಾರ ಇವತ್ತು ಉನ್ನತ ಶಿಕ್ಷಣ ಇಲಾಖೆ ಸೋಮವಾರ 10 ಗಂಟೆಗೆ ಏನಪ್ಪ ಅಂದರೆ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ತಮ್ಮ ನಿವಾಸದಲ್ಲಿ ಕಾನೂನು ತಜ್ಞರು ಇಲಾಖೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕಾರಿ ಜೊತೆ ಒಂದು ಸಭೆಯನ್ನು ಕರ್ಕೊಂಡಿದ್ದಾರೆ. 10 ಗಂಟೆಗೆ ರಿಸಲ್ಟ್ಸ್ ಕೂಡ ಬರುತ್ತೆ, ಏನು ಚರ್ಚೆ ಆಗುತ್ತೆ ಮತ್ತು ಏನು ಡಿಸಿಷನ್ ತಗೋತಾರೆ ಅಂತ. ಪುನರಾವರ್ತಿತ ವಿದ್ಯಾರ್ಥಿಗಳ ಪಿ ಯು ಅಂಕವನ್ನು ಪರಿಗಣಿಸಿ ಸೀಟ್ ರ್ಯಾಂಕ್ ಪಟ್ಟಿಯನ್ನು ಪರಿಷ್ಕರಿಸೋ ಸರ್ಕಾರಕ್ಕೆ ಮುಂದಾದರೆ ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗೆ ಅನುಕೂಲ ಆಗುತ್ತೆ, ಆದರೆ ಮತ್ತೆ ಫ್ರೆಷರ್ಸ್ಗೆ ಒಂದು ದೊಡ್ಡ ಹೊಡೆತನೇ ಆಗುತ್ತೆ. ಯಾಕಂದರೆ ಅವರು 21,000 ಜನಗಳು ಇರೋದ್ರಿಂದ ಮತ್ತೆ ರ್ಯಾಂಕಿಂಗ್ ಅಲ್ಲೋಲ ಕಲ್ಲೋಲ ಆಗುತ್ತೆ. ಮತ್ತು ಸಿಟಿ ಸ್ಪಾಟ್ ರ್ಯಾಂಕಿಂಗ್ ಕೊಡಬೇಕಾ ಏನೋ ಅನ್ನೋದನ್ನು ಕೂಡ ಚಿಂತೆ ಮಾಡ್ತಾರೆ. ಏನು ಸ್ಪಾಟ್ ರ್ಯಾಂಕಿಂಗ್ ಅಂದರೆ ಏನು ಅಂತ ನೋಡಿ ಫ್ರೆಂಡ್ಸ್, ಸಾಮಾನ್ಯವಾಗಿ ಸಿಟಿಲಿ ದ್ವಿತೀಯ ಪಿ ಯು ಮರು ಮೌಲ್ಯಮಾಪನ ಅಥವಾ ಪೂರಕ ಪರೀಕ್ಷೆಯಲ್ಲಿ ಏನಾದರೂ ನಿಮ್ಮ ಫಲಿತಾಂಶ ಒಂದಿಷ್ಟು ವ್ಯತ್ಯಾಸ ಆಯ್ತಪ್ಪ ಅಂದರೆ ಆಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಪ್ಪ ಸ್ಪಾಟ್ ರ್ಯಾಂಕಿಂಗ್ ನೀಡುತ್ತೆ. ಅಂದರೆ ಇಮ್ಮಿಡಿಯೇಟಾಗಿ ನಿಮ್ಮ ರಿಸಲ್ಟ್ಸ್ ಏನಾದ್ರು ಚೇಂಜ್ ಆಗಿತ್ತು ಅಂದರೆ ಆ ಚೇಂಜ್ ಆಗಿರ್ತಕ್ಕಂಥ ರಿಸಲ್ಟ್ಸನ್ನು ತೊಗೊಂಡು ಇಮ್ಮಿಡಿಯೇಟಾಗಿ ಒಂದು ರ್ಯಾಂಕನ್ನು ಕೊಡ್ತಾರೆ. ಆ ರ್ಯಾಂಕಿಗೆ ನಾವು ಸ್ಪಾಟ್ ರ್ಯಾಂಕಿಂಗ್ ಅಂತ ಕೂಡ ಕರಿತೀವಿ. ಈ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ವ್ಯತ್ಯಾಸದ ಅಂಕಗಳನ್ನು ನಮೂದಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಫಲಿತಾಂಶವನ್ನು ಸ್ಪಾಟ್ ರ್ಯಾಂಕಿಂಗ್ ಅಥವಾ ಮಧ್ಯಂತರ ರ್ಯಾಂಕ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ G55, G44, G66 ಅಂತೇಳಿ ಏನು ಸಂಖ್ಯೆಯಿಂದ ಕೊನೆಯ ರ್ಯಾಂಕ್ಗಳು ನೀಡ್ತಾರೆ ಅವೆಲ್ಲ ಕೂಡ ಏನಂದರೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಕರಿತೀವಿ. ಸಿ ಟಿ 50-50 ಮಾನದಂಡ ಪ್ರಕರಣದಲ್ಲಿ ಹೈಕೋರ್ಟ್ ನೀಡುವ ತೀರ್ಪನ್ನು ಇನ್ನೂ ಗಮನಿಸಿಲ್ಲ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಕೂಡಲೇ ವರದಿ ತರಿಸ್ಕೊಂಡು ಚೆಕ್ ಮಾಡ್ತೀವಿ ಅಂತೇಳಿ ಅಡ್ವೊಕೇಟ್ ಜನರ ಜೊತೆ ಡಿಸ್ಕಸ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಕೂಡ ಚರ್ಚೆ ಮಾಡಿ ಹೇಳಿದ್ದಾರೆ. ಹಾಗಾಗಿ ಹೈಕೋರ್ಟ್ನಿಂದ ತೀರ್ಪು ಬಂದಿರ ನಂತರ ಮುಖ್ಯಮಂತ್ರಿ ಗಮನಕ್ಕೆ ತರುವೆ, ಅದರ ಜೊತೆಗೆ ತೀರ್ಪಿನ ಪ್ರತಿಯನ್ನು ಪಡೆದುಕೊಂಡು 2 ದಿನಗಳ ಒಳಗೆ ಮಾಹಿತಿ ನೀಡುವ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೆ ಎ ಏನಪ್ಪ ಅಂದರೆ ಒಂದು ಸ್ಪಾಟ್ ರ್ಯಾಂಕಿಂಗ್ ನೀಡ್ಬೋದು, ಒಂದು ಇಲ್ಲ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬೇಕು, ಒಂದು ಇಲ್ಲ ಸಂಪೂರ್ಣ ರ್ಯಾಂಕನ್ನು ಪರಾಮರ್ಶಿಸಬೇಕು. ಈ 3 ಆಪ್ಷನ್ಸ್ ಕೂಡ ಕೆ ಎದುರುಗಡೆ ಇದ್ದಾವೆ. ಸೊ ಇವತ್ತು ಏನು ಮಾಡುತ್ತೆ ಅನ್ನೋದನ್ನು ಕೂಡ ಇವತ್ತು ಮೀಟಿಂಗ್ನಲ್ಲಿ ಡಿಸ್ಕಸ್ ಆಗುತ್ತೆ. ಸ್ಪಾಟ್ ರ್ಯಾಂಕಿಂಗ್ ಬರುತ್ತಾ ಇಲ್ಲ ಪೂರ್ತಿ ರ್ಯಾಂಕೇ ಚೇಂಜ್ ಆಗುತ್ತಾ ಅಥವಾ ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗುತ್ತಾ ಅನ್ನೋದನ್ನು 2022 ಸಿ ಇ ಟಿ ಅಧಿಸೂಚನೆ ರ್ಯಾಂಕ್ ಬಗ್ಗೆ ಸ್ಪಷ್ಟನೆ ನೀಡದೆ ಸುಮ್ಮನಾಗಿದ್ದು ಒಂದು ಕೆ ಇ ಟಿದು ಒಂದು ಕೆ ಎದ್ದು ಒಂದು ತಪ್ಪಾಗಿದೆ. ಕೋರ್ಟ್ ನೀಡಿದ್ದ 75-75 ಅನುಪಾತವನ್ನು ತಿರಸ್ಕರಿಸಿದ್ದು ಕೇಂದ್ರ ಪಠ್ಯಕ್ರಮದ 664 ವಿದ್ಯಾರ್ಥಿಗಳ ಪಿ ಯು ಅಂಕ ಪರಿಗಣಿಸಿ ತಾರತಮ್ಯ ಮಾಡಿದ್ದು ಏನಪ್ಪ ಅಂದರೆ ಇದು ಆಗಲಿಕ್ಕೆ ರೀಸನು. ಹಾಗಾಗಿ ರ್ಯಾಂಕ್ ಪಟ್ಟಿ ಪರಿಷ್ಕರಣೆ ದೊಡ್ಡ ಸವಾಲಾಗಿರೋದ್ರಿಂದ ಇವತ್ತು ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.